ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ದೊಡ್ಡಬಳ್ಳಾಪುರ ಚಿಂತಾಮಣಿಯಿಂದ ಬಂದಂತಹ ಕುಟುಂಬವೊಂದು ಬೆಳ್ಳಂ ಬೆಳಗ್ಗೆ ಓವರ್ ಟ್ಯಾಂಕ್ ಮೇಲಿರಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಗ್ರೀನ್ವೇ ಲೇಔಟ್ನಲ್ಲಿ ನಡೆದಿದೆ. ನಿವೃತ್ತ ಡಿವೈಎಸ್ಪಿ ಕೋನಪ್ಪರೆಡ್ಡಿಗೆ ದೊಡ್ಡಬಳ್ಳಾಪುರದ ಗ್ರೀನ್ವೇ ಲೇಔಟ್ ಮಾಡಲು 38 ಲಕ್ಷ ಹಣ ನೀಡಿದ್ದೆ. ಆದರೆ ಕೊಟ್ಟ ಹಣವನ್ನ ಕೇಳಿದರೆ ಕೋನಪ್ಪರೆಡ್ಡಿ ಹಾಗೂ ಅವನ ಮಗ ದೌರ್ಜನ್ಯ ನಡೆಸಿದ್ದಾರೆ. ಹೀಗೆಂದು ಚಿಂತಾಮಣಿಯಿಂದ ಬಂದಂತಹ ಒಂದೇ ಕುಟುಂಬದ 8 ಮಂದಿ ಪೆಟ್ರೋಲ್ ಕ್ಯಾನ್ ಹಿಡಿದು ಗ್ರೀನ್ವೇ ಲೇಔಟ್ನ ಓವರ್ ಟ್ಯಾಂಕ್ ಮೇಲಿರಿದಂತಹ ಘಟನೆ ನಡೆದಿದೆ. ಇನ್ನು ಸ್ಥಳಕ್ಕೆ ಕೋನಪ್ಪರೆಡ್ಡಿ ಬರುವ ತನಕ ನಾವು ಇಲ್ಲಿಂದ ಉಳಿಯುವುದಿಲ್ಲ ಎಂದು ಕುಟುಂಬಸ್ಥರು ಟ್ಯಾಂಕ್ ಮೇಲೇರಿ ಕುಳಿತಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸ್ ಅಧಿಕಾರಿಗಳು ಕುಟುಂಬಸ್ಥರನ್ನು ಮನ ಓಲೈಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಸ್ಥಳದಲ್ಲಿ ಆಗಿರುವ ಅನ್ಯಾಯಕ್ಕೆ ಪರಿಹಾರ ನೀಡಿ ಕೊಟ್ಟ ಹಣವನ್ನ ನೀಡಬೇಕೆಂದು ಕುಟುಂಬಸ್ಥರು ಪಟ್ಟು ಹಿಡಿದು ಟ್ಯಾಂಕ್ ಮೇಲೆ ಕುಳಿತುಕೊಂಡಿದ್ದಾರೆ. ಸರ್, ದಯವಿಟ್ಟು ನಮಸ್ಕಾರ ಮಾಡ್ತೀನಿ, ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ನಮ್ಗೆ ಜಾಸ್ತಿ ತೊಂದರೆ ಆಗಿಬಿಟ್ಟಿದೆ. ದಯವಿಟ್ಟು ನೀವು ಮೀಡಿಯಾದವರು ಇದನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ತಗೊಂಡು ನಮ್ಗಾಗಿರೋ ಅನ್ಯಾಯ ನೀವೇ ಆಲೋಚನೆ ಮಾಡಿ ನಮಗೇನಾಗಿದೆ ಅಂತ. ಅವ್ರು 100 ಹೇಳ್ತಾರೆ, 100 ಸುಳ್ಳು ಹೇಳ್ತಾರೆ. ಯಾಕೆಂದರೆ ಉದ್ಯೋಗ ಅಂತದ್ದು ಸುಳ್ಳು ಹೇಳುವ ಉದ್ಯೋಗ ಅಂತದ್ದು ಸುಳ್ಳು ಹೇಳಿಬಿಟ್ಟು ನನ್ನ ಮೇಲೆ ಏನೇನೋ ಮಾಡ್ತಾರೆ. ಅವರು ನಮ್ಮ ಅಪ್ಪನ ಮಗ, ನಮ್ಮ ಅಕ್ಕನ ನಮ್ಮ ಅತ್ತೆ ಮಗ, ನಮ್ಮ ಅಪ್ಪನ ಕೆಳಗಡೆ ಇದ್ದಾರಲ್ಲ, ಕೋನಪುರೆಡ್ಡಿ ಅನ್ನೋರು, ಡಿ ಎಸ್ ಪಿ ಕೋನಪುರೆಡ್ಡಿ, ಇದೇ ಸ್ಟೇಷನಲ್ಲಿ ಡಿ ಎಸ್ ಪಿ ಆಗಿದ್ದರು ದೊಡ್ಡಬಳ್ಳಾಪುರದಲ್ಲಿ. ಅವರು ನಮ್ಮಪ್ಪನೇ ಓದಿಸಿದ್ದು, ನಮ್ಮ ಮನೆಯಲ್ಲಿ ಓದಿ ಬೆಳೆದಿದ್ದೆಲ್ಲ ನಮ್ಮ ಮನೆಯಲ್ಲಿ. ಡ್ಯೂಟಿ ಆಗೋ ಗಂಟ ನಮ್ಮಪ್ಪ ಬೇಕಾಗಿತ್ತು, ಡ್ಯೂಟಿ ಆದಮೇಲೆ ಬಿಟ್ಟುಬಿಟ್ರು ನಮ್ಮನ್ನ. ತಿರ್ಗಾ ಸೆಂಟ್ರಲ್ನಲ್ಲಿ ದುಡ್ಡು ಸಂಪಾದನೆ ಮಾಡಿಬಿಟ್ಟು ಇದೇ ಥರ ದುಡ್ಡು ಸಂಪಾದನೆ ಮಾಡಿ ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂದ್ಬಿಟ್ಟು ಊರಲ್ಲಿ ಮನೆ ಕಟ್ಟಿದ್ರು. ಆ ಮನೆ ಕಟ್ಟಾಗ ನಮ್ಮ ತಮ್ಮನ ಯೂಸ್ ಮಾಡಿಕೊಂಡ್ರು. ಅವ್ನು ಕರೆಂಟ್ ಲಿಂಟ್ ಇಲ್ಲ ಅಂದ್ಬಿಟ್ಟು ಅಷ್ಟು ದೂರದಿಂದ ಕರೆಂಟ್ ಲೈನ್ ತೆಗ್ದು ಹಾಕಿ ಹೋಗ್ಬಿಟ್ಟು ಅಲ್ಲಿಂದ ಬಿದ್ದು ಸತ್ತೋಗ್ಬಿಟ್ಟ. ಆವಾಗಿನಿಂದ ನಮ್ಮನ್ನ ಹಚ್ಕೊಂಡ. ನಮ್ಮ ತಮ್ಮ ಮೇಲೆ ಇದ್ದಾರೆ, ನಾವು ಅವ್ನು ಮೂಗ, ನಾನು ಬೆಂಗಳೂರಲ್ಲಿ ಇದ್ದಿದ್ದು. ಸರಿ ಬೇಡ ಅಂದ್ಬಿಟ್ಟು ಅವ್ನಿಗೆ ಇಲ್ಲಿ 4 ಎಕರೆ ಜಮೀನು ಕೊಡಿಸ್ತೀನಿ, ಬೋರ್ ಹಾಕ್ಕೊಡ್ತೀನಿ, ಮನೆ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಂಬಿಸ್ಬಿಟ್ಟು ಏಮಾರಿಸ್ಬಿಟ್ಟು ಇದು ಮಾಡ್ದೆ. ಊರ ಹತ್ರ ಪಿತೃರಾಜ್ಯದ ಆಸ್ತಿ ಮಾರ್ಬಿಟ್ಟ, ಮಾರಿಬಿಟ್ಟು 2015 ಮಾರಿದ್ದು. ತಿರ್ಗಾ ಅದು ಅಲ್ದೇ ನಮ್ಮ ಹೆಂಗಸರದು 2013 ಚಿಂತಾಮಣಿಯಲ್ಲಿ ಸೈಟ್ ಮಾರಿಬಿಟ್ಟು 11 ಲಕ್ಷ ಎತ್ಕೊಂಡು ಬಂದು ಅವರೇ ಯೂಸ್ ಮಾಡ್ಕೊಂಡು ಅಲ್ಲಿ ಕೊಡ್ತೀನಿ, ಇಲ್ಲ ಹಾಕಿದ್ದೀನಿ, ಡಬಲ್ ಬರ್ತೈತೆ, ಡಬಲ್ ಬರ್ತೈತೆ ಅಂದ್ಬಿಟ್ಟು ಹೇಳ್ಕೊಂಡು ಇದರಲ್ಲಿ 4 ಎಕರೆ 18 ಕೊಂಡೆ ನಮ್ಮ ಹೆಸರಲ್ಲಿ ಇಟ್ಟ. ಇದೇ ಇದೇ ಲೇಔಟಲ್ಲೇ. ಏನು ಲೇಔಟ್ ಇದು? ಯಾವುದು ಇದು? ಜಿ ಕೆ ಗ್ರೀನ್ ವ್ಯಾಲ್ಯೂ. ಓಕೆ. ಜಿ ಕೆ ಲೇಔಟ್ ನನ್ನ ಹೆಸರಲ್ಲಿ ಇಟ್ಬಿಟ್ಟು ಎಲ್ಲ ಸೈಟ್ಗಳೆಲ್ಲ ಮಾರ್ತಾ ಇದ್ವು. ಮಾರಿದ್ಮೇಲೆ 40 ಸೈಟ್ ಇತ್ತು. ನಮ್ಮ ದುಡ್ಡುಗಳು ಕೇಳಿದ್ರೆ ದುಡ್ಡುಗಳು ಕೊಟ್ಟಿಲ್ಲ. ಅವ್ರ ಮಗನಿಗೆ ಹೇಳಿಬಿಟ್ಟು ನಮ್ಮ ಅಪ್ಪನ ದುಡ್ಡು ಕೊಡಲ್ಲಂತೆ. ಅದು ಯಾಕಂದರೆ 100 ರೂಪಾಯಿಗೆ 500 ರೂಪಾಯಿ ಲಾಭ ಬಂದ್ಬಿಡ್ತು. ನಮ್ಗೆ ಕೊಡೋಕ್ಕೆ ಮನಸ್ಸು ಬರಲಿಲ್ಲ ಅವ್ರಿಗೆ. ಅದಕ್ಕೆ ಏನು ಮಾಡಿದ್ರು, ನಮ್ಮ ಅಪ್ಪನ ಬಡ್ಡಿ ಹಾಕ್ಕೊಡ್ತೀನಿ ನೀನು ಕೊಟ್ಟಿರೋ ದುಡ್ಡಿಗೆ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಹೇಳಿಸ್ಕೊಂಡು. ನೀವು ದುಡ್ಡು ರಿಟರ್ನ್ ಕೇಳ್ತಿದ್ರೆ ಅಥವಾ ಜಾಗ ಕೇಳ್ತಿದ್ದೀರಾ? ನಮಗೆ ನಾವು ಸೆಟ್ಲ್ಮೆಂಟ್ ಮಾಡ್ರಿ. ನಮ್ದು ಏನಿದೆ, ಏನು ಸೆಟ್ಲ್ಮೆಂಟ್ ಮಾಡ್ಬೇಕು? ನಾವು ದುಡ್ಡು ತಗೊಂಡಿದ್ದೀರಲ್ಲ 2015 ಇದರಲ್ಲಿ, ಅದೇನು ಮಾಡಿದ್ರು ಹೊಸಕೋಟೆ ತೆಗೆದು. ಸರ್, 28 ಲಕ್ಷ 700 ರೂಪಾಯಿ, 26 ಲಕ್ಷ 700 ರೂಪಾಯಿ. ಪ್ರೂಫ್ ಏನಿದೆ? ಪ್ರೂಫ್ ಐತೆ ಸರ್, ಅದು ಪ್ರೂಫ್ ಏನಿಲ್ಲ. ನಮ್ಮ ಮಾರಿದ್ರದೈತೆ, ಬಟ್ ನಮ್ಮ ಹೇಳ್ತೀನಿ ಕೇಳಿ. ಹಂಗೆ ಅದೇ ದುಡ್ಡಿಗೆ ಎತ್ಕೊಂಡು ಬಂದ್ಬಿಟ್ಟು ಇದೇ 704 ಸೈಟು ಅದೊಂದು ತೆಗೆದ್ರು, ನಮ್ಮ ತಮ್ಮನ ಹೆಸರಲ್ಲಿಟ್ಟರು. ತಿರ್ಗಾ ಇದು ಮದುವೆ ಇದು ಯಾವುದು ಕಣ್ಣು ಕೈಮರ ಹತ್ರ 1 ಎಕರೆ 6 ಕೊಂಡೆ ತೆಗೆದ್ರು. ಒಂದು ವರ್ಷ ಅವರೇ ದುಡ್ಡು ಯೂಸ್ ಮಾಡಿಕೊಂಡು ತಿರ್ಗಾ 1 ವರ್ಷಕ್ಕೆ ತೆಗೆದ್ರು. ತಿರ್ಗಾ ಇನ್ನೊಂದು ವರ್ಷಕ್ಕೆ 33 ಲಕ್ಷಕ್ಕೆ ಮಾಡಿದ್ರು, ಅದು ಕೊಟ್ಟಿಲ್ಲ. ಈಗ ನೀವು ಏನು ಆಗ್ರಹ ಮಾಡ್ತೀರಿ? ಈಗ ನೀವು ಎಷ್ಟು ಜನ ಮೇಲೆ ಟ್ಯಾಂಕಿ ಮೇಲೆ ಹತ್ತಿದ್ದೀರಾ? ನಾವು 8 ಜನ, ನಾವು ಕುಟುಂಬ 2 ಕುಟುಂಬದವರು ಬಂದ್ಬಿಟ್ಟಿದ್ವಿ. ಯಾಕಂದ್ರೆ ನಮ್ಗೆ ಜೀವನ ಇಲ್ಲ. ಟ್ಯಾಂಕಿ ಮೇಲೆ ಹತ್ತಿದ್ದೀರಾ? ಟ್ಯಾಂಕಿ ಮೇಲೆ ಸುಸೈಡ್ ಮಾಡ್ಕೊಳ್ಬೇಕು ಅಂತ. ಪೆಟ್ರೋಲ್ ಎಲ್ಲ ತಗೊಂಡಿದ್ದೀರಾ ನೀವು? ಹೌದು, ಸುಸೈಡ್ ಮಾಡ್ಕೋಬೇಕು. ಇನ್ನು ಬೇರೆ ಇದ್ರೆ ನಮ್ಗೆ ತಿನ್ನಕ್ಕೆ ಜಾಗ ಇಲ್ಲ, ತಿನ್ನಕ್ಕೆ ಅದಕ್ಕೆ ಗತಿ ಇಲ್ಲ. ಇವಾಗ ಇರಕ್ಕೆ ಮನೆ ಇಲ್ಲ, ಎಲ್ಲ ಮಾರಿಸ್ಬಿಟ್ಟು ಎತ್ಕೊಂಡು ಬಂದ್ಬಿಟ್ಟು ನಮ್ಮ ಹೆಸರಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನನ್ನ ಸೈನ್ ನೀವೇ ಮಾಡ್ಕೊಂಡು ಪೋರ್ಜೂರಿ ಮಾಡಿ. ಯಾರು ಬಂದಿದ್ದೀರಾ ಮನೆ? ಸರ್, ನಮ್ದು. ಯಾಕಂದ್ರೆ ನಮ್ಗೆ ಜೀವನ ಇಲ್ಲ. ಟ್ಯಾಂಕಿ ಮೇಲೆ ಹತ್ತಿದ್ದೀರಾ ನೀವು? ಟ್ಯಾಂಕಿ ಮೇಲೆ ಸುಸೈಡ್ ಮಾಡ್ಕೊಳ್ಬೇಕು ಅಂತ. ಪೆಟ್ರೋಲ್ ಎಲ್ಲ ತಗೊಂಡಿದ್ದೀರಾ ನೀವು? ಹೌದು, ಸುಸೈಡ್ ಮಾಡ್ಕೋಬೇಕು. ಇನ್ನು ಬೇರೆ ಇದ್ರೆ ನಮ್ಗೆ ತಿನ್ನಕ್ಕೆ ಜಾಗ ಇಲ್ಲ, ತಿನ್ನಕ್ಕೆ ಅದಕ್ಕೆ ಗತಿ ಇಲ್ಲ. ಇವಾಗ ಇರಕ್ಕೆ ಮನೆ ಇಲ್ಲ, ಎಲ್ಲ ಮಾರಿಸ್ಬಿಟ್ಟು ಎತ್ಕೊಂಡು ಬಂದ್ಬಿಟ್ಟು ನಮ್ಮ ಹೆಸರಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನನ್ನ ಸೈನ್ ನೀವೇ ಮಾಡ್ಕೊಂಡು ಪೋರ್ಜೂರಿ ಮಾಡಿ. ಯಾರು ಬಂದಿದ್ದೀರಾ ಮನೆಯಿಂದ? ಸರ್, ನಮ್ಮಪ್ಪ, ನಮ್ಮ ತಮ್ಮನು, ನಮ್ಮ ತಮ್ಮನ ಹೆಂಡತಿ, ನಮ್ಮ ತಮ್ಮನ ಫ್ಯಾಮಿಲಿ, ನನ್ನ ಫ್ಯಾಮಿಲಿ. ನಿಮ್ಮ ತಮ್ಮನಿಗೂ ಕೂಡ ಸೇರುತ್ತೆ? ನಮ್ಮ ತಮ್ಮನಿಗೂ ಸೇರುತ್ತೆ ಸರ್, ನನಗೊಬ್ಬನಿಗೆ ಅಲ್ಲ. ಅದು ನಮ್ಮ ಹೆಂಗಸ್ರದ್ದು ಸೈಟ್ ಮಾರಿರೋ ದುಡ್ಡು, ಅದಕ್ಕೆ ನಾನು ಆಸೆ ಪಟ್ಟ ಇದು ಇದರಲ್ಲಿ ಐತೆ ಬಿಡು, ಇಲ್ಲಿ ಹೋಗ್ತಾ ಇದೆ ಅಂತ. ನನ್ನ ಊರ ಹತ್ರ ಮಾರಿದ ಜಮೀನು ಬೇಡ, ನನ್ನ ಹೆಸರಲ್ಲಿ ಬೇಡ, ಅದು ಜಮೀನು ಮೇಲೆ ಅವನ ಹೆಸರಲ್ಲಿ ಇಡೋ ಅಂತಂದ. ಅವನ ಹೆಸರಲ್ಲಿ ಇಟ್ಬಿಟ್ಟು ಅವ್ನು ಮೂಗ ಸರ್, ಯಾವಾಗ ಕರ್ಕೊಂಡು ಬಂದ್ರೆ, ಯಾವಾಗ ರಿಜಿಸ್ಟರ್ ಮಾಡಿದ್ರೆ ಗೊತ್ತಿಲ್ಲ, ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರ ಬ್ಯಾಂಕ್ಗೆ ಹಾಕೊಂಡು ಬಿಟ್ಟು ಹಣ ಕೊಡ್ತೀನಿ ಅಂತ ಹೇಳ್ತಿದ್ರೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ? ಅವತ್ತು ಎಷ್ಟು ಕೊಟ್ಟಿದ್ರೆ ಅಷ್ಟು ಕೊಡ್ತೀವಿ. 9 ವರ್ಷದಲ್ಲಿ ಇಷ್ಟು 2013 ಇಷ್ಟು ಕೊಡ್ತೀವಿ. ನೀವು ಬಡ್ಡಿ ಸೇರಿಸಿ ಕೇಳ್ತಾ ಇದ್ದೀರಾ? ನಾ ಬಡ್ಡಿ ಸೇರಿಸಿ ನಾನು ಕೇಳಿಲ್ಲ, ಅವ್ರ ಮಗ ನಾನು ಹೇಳ್ಕೊಟ್ಟಿರೋದು. ಏನಂತ?
ಯಾರೋ ಕೊನಪುರಡ್ಡಿ ಅವ್ರ ಮಗ ಅಪ್ಪ ದುಡ್ಡು ಕೊಡಲ್ಲ ಅಂತ ಹೇಳಿ ಜಮೀನ ಮೇಲೆ ಹಾಕಿರೋದು ನಿನ್ಗೆ ಬಡ್ಡಿ ಹಾಕೊಡ್ತಾನಂತೆ ಅಂತ ನನ್ನ ಕೈ ರೆಕಾರ್ಡ್ ಇದೆ ಸರ್ ಅದೆಲ್ಲ ಟೋಟಲ್ ಆಗಿ ನಿಮಗೆ ಸೇರ್ಬೇಕಾಗಿದ್ದ ಹಣ ಎಷ್ಟು ಸರ್ ನಾವು ಕೊಟ್ಟಿರೋದು 2015 26,70,000 2013 11,00,000 ನಾನು ಕೆ ಏರ್ಪೋರ್ಟಲ್ಲಿ ಸೈಟ್ ತಗೊಂಡಿದ್ದೆ ಅವಾಗ ಟೋಟಲ್ ಎಷ್ಟು ಹಣ ನೀವು ಕೊಟ್ಟಿದ್ದೀರಾ ಅವರಿಗೆ ಒಂದು 26-27 1,32,37,00,000 ಕೊಟ್ಟಿದ್ದೀರಾ ಅಷ್ಟೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಸೇರಿಸಿ ಏನಿಲ್ಲ ನಮ್ಗೆ ಅವ್ರು ಏನ್ ಹೇಳಿದ್ದಾರೆ 4 ಎಕರೆ ಜಮೀನು ಕೊಡಿಸ್ತೀನಿ 4 ಎಕರೆ ಜಮೀನು ಕೊಡಿಸ್ತೀನಿ ಬೋರ್ ಹಾಕಿಸ್ತೀನಿ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿರ್ಗಾ ನಾವು ಇಬ್ಬರಿಗೂ ಒಂದೊಂದು ಸೈಟ್ ಇದರಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೆಲ್ಲ ಕೊಟ್ಟು ಹಣನು ಕೊಟ್ಟಿನಿ ಅಂತ ಹೇಳಿದ್ರ ಅಂದ್ರೆ ನಮ್ ದುಡ್ಡು ಸರ್ ಇಂಪ್ರೂವ್ಮೆಂಟ್ ಆಗಿದೆಯಲ್ಲ ಅದೆಲ್ಲ 2013 ಅದು ಒನ್ ಡೋರ್ ಡಬ್ಬ ಹೊಸಕೋಟೆ ತೆಗೆದಿದ್ದೀನಿ ಅಂತ ಹೇಳಿದ್ರು ಒನ್ ಡೋರ್ ಡಬ್ಬಲ್ ಬಂದಿದೆ ಅಂತಂದ್ರ ತಿರ್ಗಾ ನಿಕ್ಕು ಇದು ದೇವನಗೊಂದಿ ಹತ್ರ ತೆಗೆದಿದ್ದೀನಿ ಅಂದ್ರು ಅದು ಒನ್ ಡೋರ್ ಡಬ್ಬಲ್ ಬರ್ತದೆ ಅಂತಂದ ತಿರ್ಗಿ ಅರ್ಧೇಶ್ವರ ಹತ್ರ ತಗೊಂಡಿದ್ದೀನಿ ಅಂತಂದ್ರು ಅದು ಒನ್ ಡೋರ್ ಡಬ್ಬಲ್ ಅಂತಂದ ತಿರ್ಗಿ ಫ್ಯಾಕ್ಟ್ರಿ ಗೇಟಲ್ಲಿ ತಗೊಂಡಿದ್ದೀನಿ ಅದು ಒನ್ ಡೋರ್ ಡಬ್ಬಲ್ ಅಂತಂದ ನಾವಿಷ್ಟೆಲ್ಲ ಇದ್ಕೊಂಡು ಸರ್ ನಾವು ಚಿಂತಾಮಣಿ ಚಿಂತಾಮಣಿಯಿಂದ ಬಂದಿದ್ರೆ ಚಿಂತಾಮಣಿ ಬಂದಿ ಎಷ್ಟು ಗಂಟೆಗೆ ಬಂದ್ರಿ ನೀವು ಸರ್ ನಾವು ಬೆಳಗ್ಗೆ ನಾವು ರಾತ್ರಿ ಕೇರ್ಪುರ್ ಬಂದಿದ್ವು ನಮ್ಮ ಮಗಳು ಅಲ್ಲಿ ಓದ್ತಾ ಇದ್ದಾಳೆ ಅದು ಅಲ್ಲಿ ಬಂದ್ಬಿಟ್ಟು ನಮ್ಮ ನಾದಿನ ನಮ್ಮ ಮಗಳು ಇದ್ರಲ್ಲಿ ನಮ್ಮ ಬೆಳಗ್ಗೆ 8 ಗಂಟೆಗೆ ಬಂದ ಸರ್ ಯಾವ್ದ್ರಲ್ಲಿ ಬಂದ್ರಿ ನೀವು ನಾವು ಯಾವ್ದು ಕಾರಲ್ಲಿ ಬಾಡಿಗೆ ಕಾರಲ್ಲಿ ಬಂದ್ವಿ ಏನಕ್ಕೋಸ್ಕರ ಈ ನಿರ್ಧಾರ ಮಾಡಿದ್ರಿ ನೀವು ಸರ್ ಕೇಳಿ ಸರ್ ನಾವು ಸುಮಾರು 20 ಜನ ಲಾಯರ್ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ ಆಯ್ತು ಡಾಕ್ಯುಮೆಂಟ್ಸ್ ತಗೊಂತಾರೆ ತಿರ್ಗಾ ಸೈಲೆಂಟ್ ಆಗಿ ಆಗ್ಬಿಡ್ತಾರೆ ಲಾಯರ್ಗಳು ತಿರ್ಗಾ ದೊಡ್ಡವ್ರ ಹತ್ರ ಹೋದ್ರೆ ಅಯ್ಯೋ ನಾವು ಸವಾಸ ಬೇಡಪ್ಪ ನಮ್ಗೆ ಅಂತಾರೆ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ ನಾವು ನನ್ನ ಮಗನಿಗೆ ಮಗಳಿಗೆ ಅಳಿಯನಿಗೆ 2 ಕೋಟಿ ದುಡ್ಡು ಕೊಟ್ಟು ನಾವು AC ಮಾಡಿಸಿದ್ವಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮಾಡಿಸಿದ್ವಿ ಯಾರಾದರೂ ನಿಮ್ಮ ತಂಟೆಗೆ ಬಂದರೆ ಅವ್ರಿಗೆಲ್ಲ ಬ್ಲಾಕ್ ಮೇಲ್ ಮಾಡ್ತೀವಿ ಯಾರು ಹೇಳದ ಇದನ್ನ ಮಗ ಹೆಸರೇನು ಸುಮನ್ ಜಿ ಕೆ ಸುಮನ್ ಅಂತ ಯಾರು ಕೋನಪ್ರಡಿ ನಮ್ಮಪ್ಪ ನಮ್ಮ ತಮ್ಮನು ನಮ್ಮ ತಮ್ಮನ ಹೆಂಡತಿ ನಮ್ಮ ತಮ್ಮನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ನಿಮ್ಮ ತಮ್ಮನಿಗೂ ಕೂಡ ಸೇರತ್ತ ನಮ್ಮ ತಮ್ಮನಿಗೂ ಸೇರ್ತ ಸರ್ ನನಗೊಬ್ಬನಿಗೆ ಅಲ್ಲ ಅದು ನಮ್ಮ ಹೆಂಗಸರದು ಸೈಟ್ ಮಾರಿರೋ ದುಡ್ಡು ಅದಕ್ಕೆ ನಾನು ಆಸೆ ಪಟ್ಟ ಇದು ಇದರಲ್ಲಿ ಐತೆ ಬಿಡು ಇಲ್ಲಿ ಹೋಗ್ತದೆ ಅಂತ ನನ್ನ ಊರ ಹತ್ರ ಮಾರಿದ ಜಮೀನು ಬೇಡ ನನ್ನ ಹೆಸರಲ್ಲಿ ಬೇಡ ಅದು ಜಮೀನು ಮೇಲೆ ಅವನ ಹೆಸರಲ್ಲಿ ಇಡೋ ಅಂತಂದ ಅವನ ಹೆಸರಲ್ಲಿ ಇಟ್ಬಿಟ್ಟು ಅವ್ನು ಮೂಗ ಸರ್ ಯಾವಾಗ ಕರ್ಕೊಂಡು ಬಂದ್ರೆ ಯಾವಾಗ ರಿಜಿಸ್ಟರ್ ಮಾಡಿದ್ರೆ ಗೊತ್ತಿಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರ ಬ್ಯಾಂಕ್ಗೆ ಹಾಕೊಂಡ್ಬಿಟ್ಟು ಅವ್ರು ಅವತ್ತು ಎಷ್ಟು ಕೊಟ್ಟಿದ್ರೆ ಅಷ್ಟು ಕೊಡ್ತೀವಿ 9 ವರ್ಷದಲ್ಲಿ ಇಷ್ಟು 2013 ಇಷ್ಟು ಕೊಡಿದ್ರೆ ಅಷ್ಟು ಕೊಡ್ತೀವಿ ನೀವು ಬಡ್ಡಿ ಸೇರಿಸಿ ಕೇಳ್ತಾ ಇದ್ದೀರಾ ನಾ ಬಡ್ಡಿ ಸೇರಿಸಿ ನಾನು ಕೇಳಿಲ್ಲ ಅವ್ರ ಮಗ ನನಗೆ ಹೇಳ್ಕೊಟ್ಟಿರೋದು ಏನಂತ ಯಾರೋ ಕೊನಪುರಡ್ಡಿ ಅವ್ರ ಮಗ ಅಪ್ಪ ದುಡ್ಡು ಕೊಡಲ್ಲ ಅಂತ ಹೇಳಿ ಜಮೀನ ಮೇಲೆ ಹಾಕಿರೋದು ನಿನ್ಗೆ ಬಡ್ಡಿ ಹಾಕೊಡ್ತಾನಂತೆ ಅಂತ ನನ್ನ ಕೈ ರೆಕಾರ್ಡ್ ಇದೆ ಸರ್ ಅದೆಲ್ಲ ಟೋಟಲ್ ಆಗಿ ನಿಮಗೆ ಸೇರ್ಬೇಕಾಗಿದ್ದ ಹಣ ಎಷ್ಟು ಸರ್ ನಾವು ಕೊಟ್ಟಿರೋದು 2015 26,70,000 2013 11,00,000 ನಾನು ಕೆ ಏರ್ಪೋರ್ಟಲ್ಲಿ ಸೈಟ್ ತಗೊಂಡಿದ್ದೆ ಅವಾಗ ಟೋಟಲ್ ಎಷ್ಟು ಹಣ ನೀವು ಕೊಟ್ಟಿದ್ದೀರಾ ಅವರಿಗೆ ಒಂದು 26-27 1,32,37,00,000 ಕೊಟ್ಟಿದ್ದೀರಾ 38 ಲಕ್ಷ ಅವ್ರು ಕೊಡಲ್ಲ ಅಂತ ಹೇಳ್ತಿದ್ದಾರಾ ಅಷ್ಟೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಮಗೇನು ಅದ್ರ ಸೇರಿಸಿ ಏನು ಕೊಡ್ಬೇಕಾದ್ರೆ ನಮ್ಗೆ ಸೇರಿಸಿ ಏನಿಲ್ಲ ನಮ್ಗೆ ಅವ್ರು ಏನು ಹೇಳಿದ್ದಾರೆ 4 ಎಕರೆ ಜಮೀನು ಕೊಡಿಸ್ತೀನಿ 4 ಎಕರೆ ಜಮೀನು ಕೊಡಿಸ್ತೀನಿ ಬೋರ್ ಹಾಕಿಸ್ತೀನಿ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿರ್ಗಾ ನಾವು ಇಬ್ಬರಿಗೂ ಒಂದೊಂದು ಸೈಟ್ ಇದರಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಓಕೆ ಅಷ್ಟೆಲ್ಲ ಕೊಟ್ಟು ಹಣನು ಕೊಟ್ಟಿನಿ ಅಂತ ಹೇಳಿದ್ರಾ ಅಂದ್ರೆ ನಮ್ ದುಡ್ಡು ಸರ್ ಇಂಪ್ರೂವ್ಮೆಂಟ್ ಆಗಿದೆಯಲ್ಲ ಅದೆಲ್ಲ 2013 ಅದು ಒನ್ ಡೋರ್ ಡಬ್ಬ ಹೊಸಕೋಟೆ ತೆಗೆದಿದ್ದೀನಿ ಅಂತ ಹೇಳಿದ್ರು ಒನ್ ಡೋರ್ ಡಬ್ಬಲ್ ಬಂದಿದೆ ಅಂತಂದ್ರ ತಿರ್ಗಾ ನಿಕ್ಕು ಇದು ದೇವನಗೊಂದಿ ಹತ್ರ ತೆಗೆದಿದ್ದೀನಿ ಅಂದ್ರು ಅದು ಒನ್ ಡೋರ್ ಡಬ್ಬಲ್ ಬರ್ತದೆ ಅಂತಂದ ತಿರ್ಗಿ ಅರ್ಧೇಶ್ವರ ಹತ್ರ ತಗೊಂಡಿದ್ದೀನಿ ಅಂತಂದ್ರು ಅದು ಒನ್ ಡೋರ್ ಡಬ್ಬಲ್ ಅಂತಂದ ತಿರ್ಗಿ ಫ್ಯಾಕ್ಟ್ರಿ ಗೇಟಲ್ಲಿ ತಗೊಂಡಿದ್ದೀನಿ ಅದು ಒನ್ ಡೋರ್ ಡಬ್ಬಲ್ ಅಂತಂದ ನಾವಿಷ್ಟೆಲ್ಲ ಇದ್ಕೊಂಡು ಸರ್ ನಾವು ಚಿಂತಾಮಣಿ ಚಿಂತಾಮಣಿಯಿಂದ ಬಂದಿದ್ರೆ ಚಿಂತಾಮಣಿ ಬಂದಿ ಸರ್ ಎಷ್ಟು ಗಂಟೆಗೆ ಬಂದ್ರಿ ನೀವು ಸರ್ ನಾವು ಬೆಳಗ್ಗೆ ನಾವು ರಾತ್ರಿ ಕೇರ್ಪುರ್ ಬಂದಿದ್ವು ನಮ್ಮ ಮಗಳು ಅಲ್ಲಿ ಓದ್ತಾ ಇದ್ದಾಳೆ ಅದು ಅಲ್ಲಿ ಬಂದ್ಬಿಟ್ಟು ನಮ್ಮ ನಾದಿನ ನಮ್ಮ ಮಗಳು ಇದ್ರಲ್ಲಿ ನಮ್ಮ ಬೆಳಗ್ಗೆ 8 ಗಂಟೆಗೆ ಬಂದ ಸರ್ ಯಾವ್ದ್ರಲ್ಲಿ ಬಂದ್ರಿ ನೀವು ನಾವು ಯಾವ್ದು ಕಾರಲ್ಲಿ ಬಾಡಿಗೆ ಕಾರಲ್ಲಿ ಬಂದ್ವಿ ಏನಕ್ಕೋಸ್ಕರ ಈ ನಿರ್ಧಾರ ಮಾಡಿದ್ರಿ ನೀವು ಸರ್ ಕೇಳಿ ಸರ್ ನಾವು ಸುಮಾರು 20 ಜನ ಲಾಯರ್ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ವಿ ಆಯ್ತು ಡಾಕ್ಯುಮೆಂಟ್ಸ್ ತಗೊಂತಾರೆ ತಿರ್ಗಾ ಸೈಲೆಂಟ್ ಆಗಿ ಆಗ್ಬಿಡ್ತಾರೆ ಲಾಯರ್ಗಳು ತಿರ್ಗಾ ದೊಡ್ಡವ್ರ ಹತ್ರ ಹೋದ್ರೆ ಅಯ್ಯೋ ನಾವು ಸವಾಸ ಬೇಡಪ್ಪ ನಮ್ಗೆ ಅಂತಾರೆ ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ ನಾವು ನನ್ನ ಮಗನಿಗೆ ಮಗಳಿಗೆ ಅಳಿಯನಿಗೆ 2 ಕೋಟಿ ದುಡ್ಡು ಕೊಟ್ಟು ನಾವು AC ಮಾಡಿಸಿದ್ವಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮಾಡಿಸಿದ್ವಿ ಯಾರಾದರೂ ನಿಮ್ಮ ತಂಟೆಗೆ ಬಂದರೆ ಅವ್ರಿಗೆಲ್ಲ ಬ್ಲಾಕ್ ಮೇಲ್ ಮಾಡ್ತೀವಿ ಯಾರು ಹೇಳದ ಇದನ್ನ ಮಗ ಹೆಸರೇನು ಸುಮನ್ ಜಿ ಕೆ ಸುಮನ್ ಅಂತ ಯಾರು ಕೋನಪ್ರಡಿ ಮಗ ಕೋನಪ್ರಡಿ ಮಗ ಎಲ್ಲ ಒಂದೇ ಅವರು ಅವ್ರ ತಾಯಿ ಅವರು ಫೋಟೋಗಳು ಕೊಡಮ್ಮ ಇಲ್ಲ ಆ ಫೋಟೋಗಳು ಕೂಡ ಅದರಲ್ಲಿ ಫೋಟೋಗಳು ಇದಾವೆ ಏನು ಉದ್ಯೋಗ ಮಾಡ್ತೀರಿ ಚಿಂತೆ ಮಾಡಿದ್ವಿ ನೀವು ಸರ್ ನಾವೇನಿಲ್ಲ ಸರ್ ನಾವು ಕೇರ್ಪುರದಲ್ಲಿ ಅಂಗಡಿ ಇಟ್ಕೊಂಡಿದ್ವು ಅಂಗಡಿ ಕೂಡ ನಾವು ನನ್ನ ಮಗನಿಗೆ ಮಗಳಿಗೆ ಅಳಿಯನಿಗೆ 2 ಕೋಟಿ ದುಡ್ಡು ಕೊಟ್ಟು ನಾವು AC ಮಾಡಿಸಿದ್ವಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಮಾಡಿಸಿದ್ವಿ ಯಾರಾದರೂ ನಿಮ್ಮ ತಂಟೆಗೆ ಬಂದರೆ ಅವ್ರಿಗೆಲ್ಲ ಬ್ಲಾಕ್ ಮೇಲ್ ಮಾಡ್ತೀವಿ
ಅವನ ಮಗ ಮಗ ಹೆಸರೇನು? ಸುಮನ್, ಜಿ ಕೆ ಸುಮನ್ ಅಂತ. ಯಾರು? ಕೋನಪರಡಿ ಮಗನ? ಕೋನಪರಡಿ ಮಗ. ಎಲ್ಲ ಒಂದೇ ಅವರು, ಅವ್ರ ತಾಯಿ ಅವರು. ಫೋಟೋಗಳು ಕೂಡ ಮಾಡಿಲ್ಲ? ಆ ಫೋಟೋಗಳು ಕೂಡ ಅದ್ರಲ್ಲಿ ಫೋಟೋಗಳು ಇದಾವೆ. ಏನು ಉದ್ಯೋಗ ಮಾಡ್ತೀರಿ, ಚಿಂತೆ ಮಾಡಿದ್ವಿ ನೀವು? ಸರ್, ನಾವು ಏನಿಲ್ಲ ಸರ್, ನಾವು ಕೇರ್ಪೋರ್ಟಲ್ಲಿ ಅಂಗಡಿ ಇಟ್ಕೊಂಡಿದ್ವು. ಅಂಗಡಿ ಕೂಡ ಖಾಲಿ. ಆ ಫೋಟೋಗಳು ಇದಾವೆ ನೋಡ್ಕೊಡಮ್ಮ ಅಲ್ಲಿ. ನಾವು ಕೇರ್ ಏರ್ಪೋರ್ಟಲ್ಲಿ ಏನು ಕೆಲಸ ಇಲ್ಲ, ಇಲ್ಲ ಕೆಳಗಡೆ ಇಟ್ಟಿದ್ದೀವಿ ನೋಡಿ ಸರ್. ಕೇರ್ಪೋರ್ಟಲ್ಲಿ ಅಂಗಡಿ ಇಟ್ಕೊಂಡಿದ್ವು. ನನ್ನ ಮಕ್ಕಳು ನನ್ನ ನಮ್ಮಲ್ಲ. ಹಾಂ, ನನ್ನ ಲೇಔಟ್ ನೀನು ನೋಡ್ಕೋಬೇಕು. ನಿನ್ನ ಹೆಸರು ಇಟ್ಟಿದ್ದೀನಿ, ನಿಂದೇನಿದೆ ಅದು ನೀನು ತಗೋ, ಮಿಕ್ಕಿದ್ದು ನಂದಿರ್ತದೆ. ಇಲ್ಲಿ ನಿಮ್ಮ ಸಂಬಂಧಿಕರು ಯಾರು ಇದ್ದಾರೆ? ನಮ್ಮ ಸಂಬಂಧಿಕರು ಯಾರು ಇಲ್ಲ ಸರ್. ಇಲ್ಲಿ ಈಗ ನೀವು ಟ್ಯಾಂಕ್ ಮೇಲೆ ಹತ್ತಿರುವಂಥದ್ದು ಗಮನಕ್ಕೆ ಬಂದಿದ್ಯಾ ಅವರಿಗೆ? ಕೋನಪ್ಪ ರೆಡ್ಡಿ ಅವ್ರ ಫ್ಯಾಮಿಲಿ ಸರ್ ಮೆಸೇಜ್ ಅಂದರೆ ವಾಟ್ಸಪ್ ಮಾಡಿದ್ದೀವಿ, ನಾವು ಈ ಥರ ಮಾಡ್ಕೊತ ಇದ್ದೀವಿ ಅಂತ ನೋಡಿದ್ದಾರೆ. ಮಗ ನೋಡಿದ್ದಾನೆ, ಎಂ ಕೃಷ್ಣಾರೆಡ್ಡಿ ಅಂತ ನೋಡಿದ್ದಾರೆ. ಅವರು ಕಳ್ಳರು, ಅವ್ರು ಎತ್ತಲ್ಲ. ಸರ್, ದಯವಿಟ್ಟು ನಮ್ಗೆ ನ್ಯಾಯ ಸಿಗೋ ಥರ ಮಾಡಿ ಸರ್. ನಿಮ್ಗೆಲ್ಲರಿಗೂ ಮೀಡಿಯಾದವ್ರಿಗೆ ನಮಸ್ಕಾರ ಮಾಡ್ತೀನಿ. ನಮ್ಗೆ ನ್ಯಾಯ ಥರ ಮಾಡ್ತೀನಿ. ಇನ್ನೊಬ್ರಿಗೆ ನಡೀಬಾರ್ದು ಈ ಥರ. ಈ ಥರ ನಡೀಬಾರ್ದು ಸರ್, ಯಾರಿಗೂ ನಡೀಬಾರ್ದು. ಯಾರೂ ಮಾಡಿಲ್ಲ ಈ ಥರ, ಈ ಅನ್ಯಾಯ ಯಾರೂ ಮಾಡಿಲ್ಲ. ಆಲೋಚನೆ ಮಾಡಿರಿ, ಏನು ಡಾಕ್ಯುಮೆಂಟ್ಸ್ ಬೇಕಾದ್ರೆ ನಾನು ಕೊಡ್ತೀನಿ. ಆ ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಇರುವುದೆಲ್ಲ ಪ್ರೂಫ್ ನಾನು ತೋರಿಸ್ತೀನಿ. ಅವ್ರು ಮಾತಾಡೋ ರೆಕಾರ್ಡ್ ಎಲ್ಲ ನಾನು ತೋರಿಸ್ತೀನಿ. ದಯವಿಟ್ಟು ಮೀಡಿಯಾದವ್ರಿಗೆ ಅವ್ರು ಏನಾಗಿದ್ದಾರೆ, ಅವ್ರು ಆಪ್ ಮರ್ಡರ್ ಮಾಡಿದ್ನೋ, ಅದನ್ನ ಫೋಟೋ ತೆಗೆದ್ಬಿಟ್ಟು ಬೇರೆ ಅವ್ನ ಫೋಟೋ ಇಟ್ಟಿದ್ನೋ, ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಅವ್ನು ನಾನು ಏನೂ ಮಾಡಲ್ಲ, ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನಿ ಮೀಡಿಯಾದವ್ರನ್ನ ಅಂತ ಹೇಳ್ತಾನೆ. ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನಮ್ಗೆ 10 ಕಾರ್ ಇದೆ, ಯಾವ ಕಾರಲ್ಲಿ ಒಂದು ಕಾರಲ್ಲಿ ಬುದ್ಧಿ ಸಾಯಿಸ್ಬಿಡ್ತೀನಿ, ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನನ್ನ ಅಧಿಕಾರಿ, ನೀ ಯಾವ ಕೋರ್ಟಿಗೆ ಹೋದ್ರು, ಯಾವ ಜಡ್ಜಿಗೆ ಹೋದ್ರು ಹೇಳ್ತಾನೆ ಅಂತ ನಮ್ಗೆ ಬೇಲ್ಕ್ ಹೋದ್ರೆ ಪಿ ಪಿ ಅಂದರೆ ಏನೋ ನಮ್ಗೆ ಗೊತ್ತಿಲ್ಲ ಸರ್. ಪಿ ಪಿ ಹೇಳ್ತಾನೆ ಅಂತ ಇದೆ ಸರ್, ಕೊನಪರಡ್ಡಿ ಅವ್ರು ಫೋನ್ ಮಾಡಿದ್ರು ಬೇಲ್ ಕೊಡಬಾರ್ದಂತೆ ಅಂತ ಪಿ ಪಿ ಎದ್ದು ಹೇಳ್ತಾನೆ ಅಂತ ಸರ್. ನಮ್ಮ ಲಾಯರ್ ಹೇಳ್ತಾನೆ ಪಿ ಪಿ ಎದ್ದು ಹೇಳಿದ ಮೇಲೆ ಲಾಯ ಜಡ್ಜ್ ಡಿಲೇ ಮಾಡ್ತಾ ಇದ್ದಾರೆ. ದಯವಿಟ್ಟು ನೋಡಿ ಸರ್, ನಿಮ್ಗೆ ಎಲ್ಲರಿಗೂ ಮೀಡಿಯಾದವ್ರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ನಮ್ಗೆ ನ್ಯಾಯ ಸಿಗುವ ಥರ ಮಾಡಿ, ಅನ್ಯಾಯ ಮಾಡಬೇಡ್ರಿ. ಸರ್, ಏನಿಲ್ಲ ಸರ್, ಹಿಂಗೆಲ್ಲ ಮೋಸ ಆಗಿದೆಯಲ್ಲ ಸರ್. ನಮ್ಮ ತವ್ರ ಮನೆಯವರು ನಂಗೆ ಸೈಟ್ ಕೊಟ್ಟಿದ್ರು, ಅದನ್ನು ಮಾರಿಸ್ಬಿಟ್ಟು ನಿಮಗೆ ಅಲ್ಲಿ ಬೇಡ, ನಾನು ಅಲ್ಲಿ ಇಟ್ಕೊಂಡ್ರೆ ಇಂಪ್ರೂವ್ಮೆಂಟ್ ಆಗೋಲ್ಲ, ಏನಿಲ್ಲ. ಇಲ್ಲಿ ನಿಮಗೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿ ಸೈಟ್ ತಗೊಂಡು ನೀವೇನು ಮಾಡೋಕ್ಕಾಗಲ್ಲ ಬಿಸ್ನೆಸ್ ಅದು ಇದು. ಇಲ್ಲಿ ಮಾರಿಬಿಟ್ಟು ಇದು ಏನಾದರೂ ಇಂಪ್ರೂವ್ಮೆಂಟ್ ಮಾಡಿ ನಿಮಗೆ ಸ್ವಲ್ಪ ಏನನ್ನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತನ್ಬಿಟ್ಟು ನಮ್ಮ ತವ್ರ ಮನೆಯವರು ಸೈಟ್ ಮಾರಿಸ್ತ್ರು. ಆಮೇಲೆ ನಾನು ಬೇಡ, ನಮ್ಮಪ್ಪ ಕೊಟ್ಟಿರೋದು ನನಗೆ ಇರಬೇಕು ಅಂತ ನಾನು ಹೇಳಿದೆ ಸರ್ ಅವ್ರು ನಮ್ಮ ಮನೆಯವ್ರಿಗೆ. ಅಂದರೆ ನಮ್ಮ ಮನೆಯವರು ನಮ್ಮ ಭಾವ ತುಂಬ ಒಳ್ಳೆಯವರು, ಏನೋ ಒಂದು ದಾರಿ ಮಾಡ್ತಾರೆ ನಿಮಗೆ, ನಮಗೆ ಒಂಥರ ನಮಗೆ ಇಂಪ್ರೂವ್ಮೆಂಟ್ ಆಗ್ತೀವಿ ಬೇಡ ಅಂತ ಮಾರಿಸ್ತ್ರು. ಆಮೇಲೆ ನಮಗೂ ತುಂಬ ಕಷ್ಟ ಆಗೋಯ್ತು ಸರ್, ಈ ಮಾರಿಸ್ಬಿಟ್ರು. ಆ ಕಡೆ ಅಂಗಡಿ ಇಟ್ಟಿದ್ವಿ ನಾವು, ಅದನ್ನು ಖಾಲಿ ಮಾಡಿಸ್ಕೊಂಡು ಇಲ್ಲಿ ಕರ್ಕೊಂಬಂದ್ಬಿಟ್ರು ಎಲ್ಲಿಗೆ ಯಲಂಕಾಗೆ. ಕೆ ಆರ್ ಪುರಮಲ್ಲಿ ಅಲ್ಲಿ ಖಾಲಿ ಮಾಡಿಸ್ಕೊಂಡು ಬಂದು ಯಲಂಕನಲ್ಲಿ ಇಟ್ಟರು. ಇಟ್ಬಿಟ್ಟು ಇಲ್ಲೆಲ್ಲ ಇದು ಮಾಡಿಕೊಂಡು ಇಲ್ಲಿ ಇಲ್ಲಿ ಕರ್ಕೊಂಬಂದು ನಮ್ಮ ಮನೆಯವ್ರನ್ನ ಇಲ್ಲಿ ನೋಡ್ಕೊಳ್ಳೋ ಥರ ಇದು ಮಾಡಿದ್ರು. ಈ ಕಡೆ ಹೆಸರಲ್ಲಿ ಇಟ್ಬಿಟ್ಟು ಇದನ್ನು ಇಂಪ್ರೂವ್ಮೆಂಟ್ ಆಗತ್ತೆ ನಿಮಗೆ, ಇದು ನೋಡ್ಕೊಂಡಂಗೆ ಆಗತ್ತೆ ಅಂತನ್ಬಿಟ್ಟು ಇದು ಮಾಡಿದ್ರು. ಮತ್ತೆ ಸ್ವಲ್ಪ ದಿನ ಹಂಗೆ ಹಿಂಗೆ ಇದ್ದರು. ಆಮೇಲೆ ಏನು ಮಾಡಿದ್ರು, ದುಡ್ಡು ನಾನು ಏನು ನಮ್ಮ ಮನೆಯವರು ತಿನ್ನೋಕ್ಕೆ ಉಣ್ಣಕ್ಕೆ ಅಷ್ಟೇ ಇದು ಏನೋ ಒಂದು ಅಷ್ಟು ಕೊಡ್ತಾಯಿದ್ರು. ಆಮೇಲೆ ಏನು ಜೀವನ ಇಲ್ಲ, ಮಗುಗೆ ಫೀಸ್ ಕಟ್ಟಬೇಕಂದ್ರೆ ದುಡ್ಡಿಲ್ಲ, ಈ ಕಡೆ ಅದು ಇದು ತುಂಬ ಪ್ರಾಬ್ಲಮ್ ಆಗೋಯ್ತು. ಆಮೇಲೆ ಮಗುನು ಯಾವಾಗಲೂ ಇದು ಮಾಡ್ತಾಯಿದ್ರು, ಮಮ್ಮಿ ನಂಗೆ ಬಟ್ಟೆಗಳು ಕೊಡಿಸು ಅದು ಕೊಡಿಸು ಅಂದರೆ ಏನು ಕೊಡ್ಸೋಕ್ಕಾಗ್ತಾ ಇಲ್ಲ. ಇಲ್ಲಮ್ಮ ಸ್ವಲ್ಪ ಪ್ರಾಬ್ಲಮ್ ಏನು ಮಾಡಿ. ಹಣ ಕೊಡಬೇಕು ನಿಮಗೆ ಕೋನಪರಡಿ? ನಮಗೆ ನಮ್ಮ ಸೈಟ್ ಮಾರಿದ್ದಾರೆ, ನಮ್ಮೂರಲ್ಲಿ ಜಮೀನು ನಮ್ಮ ಮಾವ ಅವ್ರದ್ದು, ಅದನ್ನು ಮಾರಿದ್ದಾರೆ. ಇವಾಗ ಏನೂ ಇಲ್ಲ, ತಿನ್ನಕ್ಕೂ ಉಣ್ಣಕ್ಕೂ ಇಲ್ಲ, ಸಾಲು ಹಣ ಅಂತಲ್ಲ, ಜಮೀನ್ ಮಾರಿ ಲೇಔಟ್ ಮೇಲೆ ಹಾಕಿದ್ದಾರೆ. ನಮ್ಮ ಮನೆಯವರು ಲೇಔಟ್ ಬೇಕು ಅಥವಾ ಹಣ ಬೇಕು? ಕೊಟ್ಟಿರೋ ಹಣ ಬೇಕು. ನಮಗೆ ಅದು ಲೇಔಟ್ ಮೇಲೆ ಹಾಕಿದಾರಲ್ಲ, ನಮ್ಮ ಇದರಲ್ಲಿ ಅಷ್ಟು ಇದು ಬರುತ್ತೋ ಅಷ್ಟು ಇದು ಮಾಡಲಿ. ಅಂದ್ರೆ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಬೇಕು ಅಂತ ಮಾಡಿದ್ರ? ಅವರು ಇಂಪ್ರೂವ್ಮೆಂಟ್ ಮಾಡ್ಕೊಡ್ತೀನಿ ನಿಮಗೆ. ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು? ಪಾರ್ಟ್ನರ್ಶಿಪ್ ಅಲ್ಲಿ. ಓಕೆ, ಅದಕ್ಕೆ ಅಗ್ರಿಮೆಂಟ್ ಗಳು ಅಥವಾ ಏನಾದರೂ ಮಾಡ್ತೀರಾ? ಇದೆ ಸರ್, ನಮ್ಮ ಮನೆಯವರ ಹೆಸರಲ್ಲಿದೆ, ಅದನ್ನ 4-0 ಮಾಡಿ. ಎಷ್ಟು ಜನ ಬಂದಿದ್ದೀರಾ ನೀವು ಇವತ್ತು? 8 ಜನ ಸರ್. ಓಕೆ, ಎಲ್ಲಿಂದ ಬಂದಿದ್ದೀರಾ? ನಾವು ಚಿಂತಾಮಣಿಯಿಂದ ಸರ್. ಓಕೆ, ಎಷ್ಟು ಗಂಟೆಗೆ ಬಂದ್ರಿ ನೀವು ಬೆಳಿಗ್ಗೆ? ಬೆಳಿಗ್ಗೆ ಒಂದು 8:30-7:30. ಯಾವುದ್ರಲ್ಲಿ ಬಂದ್ರಿ ನೀವು? ನಾವು ಬಾಡಿಗೆ ಕಾರ್ ಮಾಡ್ಕೊಂಡು. ಓಕೆ, ಈಗ ನೀವು ಟ್ಯಾಂಕಿ ಮೇಲೆ ಹತ್ಕೊಂಡಿರುವಂತದ್ದು ಕೋನಪ್ಪ ರೆಡ್ಡಿ ಅವರಿಗೆ ಗಮನಕ್ಕೆ ಬಂದಿದ್ಯಾ? ಏನೋ ಗೊತ್ತಿಲ್ಲ ಸರ್ ನಮಗೆ. ಇನ್ನೂ ಇಷ್ಟು ಸರ್, ಅಪ್ಪ ಈ ಥರ ತುಂಬ ನಂಬಿಕೆ ಪಟ್ಟಿದ್ರು. ಹೆಂಗಾಗ್ತಿತ್ತು ಅಂದರೆ ಅಪ್ಪ ಸೆಂಟ್ರಲ್ ಊಟ ಬಿಟ್ಬಿಟ್ಟು ಹೋಗ್ತಿದ್ರು ಎಷ್ಟೋ ಸಲ, ಬಾವ ಬಾವ ಅಂತಂದ್ಬಿಟ್ಟು. ನೋಡಿದ್ರೆ ಕೊನೆಗೆ ಅವ್ರು ಕೈ ಕೊಟ್ಬಿಟ್ರು. ನಮ್ಮ ತಾತನೆಲ್ಲ ಓದಿಸಿದ್ದು ಎಲ್ಲ ಮಾಡಿಸಿದ್ದು, ಬಟ್ ಇವಾಗ ನಮಗೆ ನನಗೆ ಓದೋಕ್ಕೂ ಕೂಡ ಇದಿಲ್ಲ, ನಂಗೆ ಕಾಲೇಜ್ಗೆ ಹೋಗೋಕೆ ಭಯ ಆಗುತ್ತೆ, ಎಲ್ಲ ಅವ್ರು ಏನು ಮಾಡಿಸ್ಬಿಡ್ತಾರೋ ಅಂತ. ಅಪ್ಪ ಜೈಲ್ಗೆ ಹೋಗಿದ್ರು, ಒಂದು ವಾರ ನಾನು ಏನೂ ತಿಂದಿರಲಿಲ್ಲ, ಅಷ್ಟು ಕಷ್ಟ ಆಗೋಗ್ಬಿಟ್ಟಿತ್ತು. ಎಲ್ಲ ಈ ಥರ ಮಾಡ್ತಾರೆ ನಮ್ಗೆ, ಎಲ್ಲ ಅವ್ರಿಗೆ ಏನಾದರೂ ಜಡ್ಜ್ ಹತ್ರ ಹೋದ್ರೆ ಜಡ್ಜ್ನೂ ಮಾತಾಡ್ಸಿದ್ದೀವಿ, ಜಡ್ಜ್ಗೂ ದುಡ್ಡು ಕೊಟ್ಟಿದ್ದೀವಿ, ಅವ್ರಿಗೆ ಬೇಲ್ ಕೊಡ್ಸಲ್ಲ ಅಂತೆಲ್ಲ ಹೇಳ್ಬಿಟ್ಟು ತುಂಬ ಅವರು ಕೋನಪ್ಪ ರೆಡ್ಡಿ ಅವರು ಸುಮಾರು ಅವ್ರು ಫೋನ್ ಮಾಡಿಬಿಟ್ಟು ನಾವು ಏನು
ಜಡ್ಜ್ಗೂ ನಾವು ದುಡ್ಡು ಕೊಟ್ಟಿದ್ದೀವಿ, ಬೇಲ್ ಸಿಗಲ್ಲ ಬೇಲ್ ಸಿಗಲ್ಲ. ಅಪ್ಪ ಜೈಲಿಗೆ ಹೋಗೋ ಅವಶ್ಯಕತೆ ಏನಿಲ್ಲ, ಅಪ್ಪ ಏನು ಮಹಾತ್ಮ ಗಾಂಧಿ ಅಲ್ಲ, ಅಷ್ಟೊಂದು ಫ್ರೀಡಮ್ ಫೈಟರ್ ಅಲ್ಲ. ಬಟ್ ಸ್ಟಿಲ್ ನಾವು ಏನು ತಪ್ಪು ಮಾಡಿದ್ರೆ ಅಪ್ಪ ಜೈಲಿಗೆ ಹೋಗ್ಬೇಕಾಗಿ ಬಂತು, ಇಷ್ಟೆಲ್ಲ ಅವಶ್ಯಕತೆನೇ ಇರಲಿಲ್ಲ. ನಮ್ಮ ನಮ್ಮ ದುಡ್ಡು ನಮಗೆ ಕೊಡೋಕ್ಕೆ ಇಷ್ಟು ಮಾಡ್ತಾರೆ, ಅವ್ರ ಮಕ್ಕಳಿಗೆ ದುಡ್ಡು ಕೊಟ್ಟು ಪಾಸ್ ಮಾಡಿಸಿ ಕೆ ಎಸ್ ಐ ಎಸ್ ಆಫೀಸರ್ಸ್ ಎಲ್ಲ ಮಾಡಿದ್ರು, ಅದೇ ಅಧಿಕಾರನ ಯೂಸ್ ಮಾಡಿ ನಮ್ಮ ಮೇಲೆ ದೋರಿಸ್ಬೇಕು ಅಂತಂದರೆ ನಾವೇನು ಅನ್ಯಾಯ ಮಾಡಿಲ್ಲ. ನಮ್ಮ ಚಿಕ್ಕಪ್ಪ ಮೂಗ ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರ ಮಕ್ಕಳನ್ನೂ ಓದಿಸ್ಬೇಕು, ನಾನು ಅವ್ರ ಮಾತು ಬರಲ್ಲ ಕಿವಿನೂ ಕೇಳಿಸಲ್ಲ, ಅವ್ರು ಕೂಲಿಗೆ ಹೋಗ್ತಾರೆ, ಕೂಲಿಗೆ ಹೋಗಿ ಕೆಲಸ ಮಾಡ್ತಾರೆ. ನಮ್ಮನ್ನೆಲ್ಲ ಹೋಗ್ಬಿಡ್ದೆ ಸೈಟ್, ಇದು ಸೈಟ್ ಹೋಗ್ಲಿ, ನಮ್ಮ ಅಮ್ಮ ಕೊಟ್ಟಿರೋ ಅರ್ಶನ ಕುಂಕುಮ ಸೈಟ್ ಅದನ್ನು ಮಾರ್ಕೊಂಬಿಟ್ಟಿದ್ದಾರೆ. ನಮ್ಗೇನು ಕೊಡ್ದಿರಾ, ನಮಗೆ ಏನಂತ ಬೆದರ್ಸಿದ್ದಾರೆ, ಅಪ್ಪ ಎಲ್ಲಾದರೂ ಹೊರಗಡೆ ಹೋದ್ರೆ ಕಾರಲ್ಲಿ ಹೋಗ್ಬಿಟ್ಟು ಎದುರಿಸ್ತೀವಿ, ರೌಡಿಗಳನ್ನ ಕಳಿಸ್ವಿ, ಹಂಗೆ ಹಿಂಗೆಲ್ಲ ಅಂತಾರೆ. ನನಗೆ ಕಾಲೇಜ್ಗೆ ಹೋಗೋಕ್ಕೆ ಭಯ ಆಗುತ್ತೆ, ನಮ್ಗೇನಾದರೂ ಮಾಡ್ತಾರಾ ಅಂತಂದು. ಡಿಗ್ರಿ ಸೆಕೆಂಡ್ ಇಯರ್ ಸರ್, ಆಕ್ಸ್ಫರ್ಡ್ ಕಾಲೇಜ್. ಈಗ ನೀವು ಎಲ್ಲಿಂದ ಬಂದ್ರಿ, ಎಷ್ಟು ಗಂಟೆಗೆ ಬಂದ್ರಿ? ನಾವು ಊರಿಂದ ಬಂದ್ವಿ, ಮಾರ್ನಿಂಗ್ ಅರೌಂಡ್ 7:30 ಏಟ್ ಓ ಕ್ಲಾಕ್ ಆ ಥರ ಬಾಡಿಗೆ ಕಾರ್ ಮಾಡ್ಕೊಂಡು ಬಂದ್ವಿ. ಪೆಟ್ರೋಲ್ ಎಲ್ಲ ತಗೊಂಡ್ಬಂದಿದ್ರಾ ಸರ್? ಬಿಕಾಸ್ ನಾವು ಎಲ್ಲೋದ್ರೂ ನ್ಯಾಯ ಸಿಗ್ತಿಲ್ಲ, ನ್ಯೂಸ್ ಅವ್ರ ಹತ್ರ ಹೋದ್ರೆ ಅವ್ರ ಹತ್ರ, ಅವ್ರಿಗೆ ಸುಮಾರುಗಳು ಬೇರೆ ಬೇರೆ ಕೇಸ್ ಕೂಡ ಇದೆ, ಹಾಫ್ ಮರ್ಡರ್ ಕೇಸ್ ಅಂತ ಏನೋ ಇದೆ, ಅದನ್ನೆಲ್ಲ ಅವ್ರು ಮುಚ್ಚಿಬಿಟ್ಟಿದ್ದಾರೆ ದುಡ್ಡು ಕೊಟ್ಟು. ನಮ್ದೆಲ್ಲ ಯಾವ ಲೆಕ್ಕ ಸರ್, ಇನ್ನೇನು ಉಳ್ಕೊಂಡು ಏನು ನ್ಯಾಯ ಇಲ್ಲ, ನಮ್ಗೆಲ್ಲೋದ್ರೂ ಕೂಡ ನ್ಯಾಯ ಸಿಗ್ತಿಲ್ಲ, ದುಡ್ಡು ಕೊಟ್ಬಿಟ್ಟು ಏನೋ ಒಂದು ಮಾಡ್ತಿದ್ರು. ಅದಕ್ಕೆ ಅಟ್ಲೀಸ್ಟ್ ಇದನ್ನ ನಾವು ಸೊಲ್ಯೂಷನ್ ತರ ನೋಡ್ಕೊಂಡಿದ್ದೀವಿ. ನಿರ್ಧಾರ ಏನು ನಿಮ್ದು ಸರ್? ಅವ್ರು ಸೆಟಲ್ ಮಾಡ ಆಗಿದ್ರೆ ಮಾಡಲಿ ಸರ್, ಇಲ್ಲಾಂದ್ರೆ ಇಟ್ ಇಸ್ ಲೆಫ್ಟ್ ಅಸ್, ನಾವೇನೋ ಒಂದು ಮಾಡ್ಕೋಬೇಕು. ಇನ್ನು ಉರುಳಿ ಕೂಡ ನಮಗೆ ಏನು ಯೂಸ್ ಇಲ್ಲ, ಏನಿಲ್ಲ ನಮ್ಗೆ ಆಧಾರ. ನಂಗೆ ಓದೋಕ್ಕೂ ಫೀಸ್ ಕಟ್ಟೋಕ್ಕೂ ಒದ್ದಾಡ್ತಿದ್ವಿ, ಐ ಹ್ಯಾವ್ ಸೆವ್ರಲ್ ಹೆಲ್ತ್ ಇಶ್ಯೂಸ್. ಆದ್ರೂ ಏನು ಕೇರ್ ಮಾಡ್ದಿರಾ, ಎತ್ಕೊಂಡು ಹೋಗಿ ಎಲ್ಲರೂ ದೊಡ್ಡ ದೊಡ್ಡ ಕಾಲೇಜಲ್ಲಿ ಅವರೇ ಸೇರಿಸಿದ್ರು, ದುಡ್ಡು ಕೊಟ್ಟು ದುಡ್ಡು ಮಾತ್ರ ನಮ್ಮ ಅಪ್ಪನೇ ಕಟ್ಟು ಅಂತ ಹೇಳಿದ್ರು. ತುಂಬ ಕಷ್ಟ ಕೊಟ್ಬಿಟ್ರು, ನಮ್ಮ ಅಮ್ಮ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ, ನಮ್ಮಅಮ್ಮ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ. ಯಾರು ಏನು ಮಾಡ್ದಿರೇ ಟಾರ್ಗೆಟ್ ಮಾಡ್ತಿದ್ದಾರೆ ಸುಮ್ಮನೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.